ಎಸ್ ಇನ್ನು ಗೋಲ್ಡನ್ ಕ್ರಿಪರ್ ಸಂಸ್ಥೆ ವತಿಯಿಂದ ಮೂರು ದಿನಗಳ ಕಾಲ ರಾಜಧಾನಿ ಬೆಂಗಳೂರಿನಲ್ಲಿ ಆಭರಣ ಮೇಳವನ್ನು ಆಯೋಜನೆ ಮಾಡಲಾಗಿರ್ತಕ್ಕಂತಹದ್ದು. ಈ ಒಂದು ಆಭರಣ ಮೇಳ ವಿಶೇಷ ಹಾಗೂ ವಿಭಿನ್ನವಾಗಿದೆ. ಬೆಂಗಳೂರಿನಲ್ಲಿ ಮೂರು ದಿನಗಳ ಕಾಲ ಆಯೋಜನೆ ಮಾಡಿರ್ತಕ್ಕಂತಹದ್ದು ಅಮೋಘವಾಗಿ ಭಾರತೀಯ ಒಡವೆಗಳ ಉತ್ಪನ್ನಗಳನ್ನು ಇದೇ ಆಗಸ್ಟ್ 23, 24 ಮತ್ತು 25 ತಾರೀಕುವರೆಗೂ ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಬೆಂಗಳೂರಿನ ಅರಮನೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಆಭರಣ ಮೇಳವನ್ನು ನಟಿ ಆರಾಧನಾ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ವಿಭಿನ್ನವಾದಂತಹ ಆಭರಣಗಳು ಒಂದೇ ವೇದಿಕೆಯಲ್ಲಿ ವಿನೂತನವಾದಂತಹ ಆಭರಣಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಮಾಡೋದ್ರ ಮೂಲಕವಾಗಿ ಸಾಕಷ್ಟು ಗಮನ ಸೆಳೆದಿರ್ತಕ್ಕಂಥದ್ದು. ನಟಿ ಆರಾಧನಾ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಲವಾರು ಮಂದಿ ಕೂಡ ಇದಕ್ಕೆ ಭೇಟಿ ನೀಡಿ ತಮ್ಮ ಅನುಭವಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ರೀತಿಯಾಗಿ ಆಭರಣಗಳ ಡಿಸೈನನ್ನು ನೋಡ್ಬೋದಾಗಿದೆ, ಅವುಗಳ ವಿಶೇಷತೆ ಏನು, ಇದೆಲ್ಲದರ ಬಗ್ಗೆ ಕೂಡ ನೋಡಿರ್ತಕ್ಕಂಥದ್ದು. ಈ ಒಂದು ಮೇಳವನ್ನು ಗೋಲ್ಡನ್ ಕ್ರಿಪರ್ ಸಂಸ್ಥೆಯ ಜಗದೀಶ್ ಬಿಯನ್ ಹಾಗೆ ಹೇಮಲತಾ ಜಗದೀಶ್ ಅವರು ಆಯೋಜನೆ ಮಾಡಿರ್ತಕ್ಕಂಥದ್ದು. ಹೆಸರಾಂತ ಆಭರಣ ಮಳಿಗೆಗಳು ಭಾಗವಹಿಸಿರ್ತಕ್ಕಂಥ ಈ ಒಂದು ಮೇಳ ವಿಶೇಷವಾಗಿ BIS ಹಾಲ್ಮಾರ್ಕ್ ಹೊಂದಿರತಕ್ಕಂಥ ಆಭರಣಗಳನ್ನು ಇಲ್ಲಿ ಹಾಗೆ ವಜ್ರಾಭರಣಗಳನ್ನು ಕೂಡ ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಒಬ್ಬ ಗುಣಮಟ್ಟ ಇರತಕ್ಕಂಥ ಆಭರಣಗಳನ್ನು ಕೂಡ ಪ್ರದರ್ಶನ ಮಾಡಿರ್ತಕ್ಕಂತಹದ್ದು. ಬೆಂಗಳೂರಿನ ಅನನ್ಯ ಜುವೆಲ್ಸಿಂದ ಹಿಡಿದು ಆಭೂಷಣ ಜುವೆಲ್ಸಿಂದ ಹಿಡಿದು ಸಾಕಷ್ಟು ಜುವೆಲ್ಸ್ಗಳು ಕೂಡ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಮೆರುಗನ್ನು ನೀಡೋದಕ್ಕೆ ರಾಜಧಾನಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದೆ. ವಿನೂತನ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಒಂದೇ ವೇದಿಕೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಭರಣ ಮೇಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಆರಾಧನಾ ರಾಮ್ ಹಾಗೆಯೇ ಗೋಲ್ಡನ್ ಕ್ರಿಪರ್ ಸಂಸ್ಥೆಯ ಮಾಲೀಕರಾದ ಜಗದೀಶ್ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲಿದ್ದರು ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ದಿ ಜ್ಯುವೆಲ್ರಿ ಶೋಗೆ ಸೇರಿದ್ದೀನಿ. ಬ್ಯಾಂಗ್ಳೂರ್ ಮೇನ್ ಪ್ಯಾಲೇಸ್ ಇದೆ, ಬಸವನಗರದಲ್ಲಿ. 23, 24, 25 ನಡೀತಾ ಇದೆ. ನೀವೆಲ್ಲರೂ ಬರಲೇಬೇಕು, ಮಿಸ್ ಮಾಡಬೇಡಿ. ದ ಬೆಸ್ಟ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಇದೆ ನಿಮ್ಮ ವೆಡ್ಡಿಂಗ್ಸ್ಗೆ, ಫೆಸ್ಟಿವಲ್ಸ್ಗೆ, ಎಲ್ಲ ನಿಮ್ಮ ಮೆಚ್ಚಿನ ಪ್ರೆಫರೆನ್ಸಸ್ಗೆ ನಿಮಗೆ ಸಿಗತ್ತೆ ಇಲ್ಲಿ. ಸೊ ಡೆಫಿನೆಟ್ಲಿ ಬನ್ನಿ. 90 ಬ್ರ್ಯಾಂಡ್ಸ್ನ ಮೇಲೆ ಬ್ರ್ಯಾಂಡ್ಸ್ ಇದ್ದಾರೆ, ಡಿಸೈನರ್ಸ್ ಇದ್ದಾರೆ, ಹೊಸ ಹೊಸ ಡಿಸೈನರ್ಸ್ ಬಂದಿದ್ದಾರೆ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ. ಸೊ ನೀವೆಲ್ಲರೂ ಬನ್ನಿ. ಅಟ್ಲೀಸ್ಟ್ ಏನಾದರೂ ಪರ್ಚೇಸ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಹಬ್ಬ ಸೆಲೆಬ್ರೇಟ್ ಮಾಡೋ ಥರ ಇರುತ್ತೆ. ಸೊ ಡೆಫಿನೆಟ್ಲಿ ಇವತ್ತು 31 ಆವೃತ್ತಿಯ ದಿ ಜ್ಯುವೆಲ್ರಿ ಶೋ ಇನಾಗ್ರೇಷನ್ ಆಗಿದೆ. ಸರಿ, ಸುಮಾರು 90 ಪ್ಲಸ್ ಬ್ರ್ಯಾಂಡ್ಸ್ಗಳು ಆಲ್ ಓವರ್ ಇಂಡಿಯಾದಿಂದ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಸುಮಾರು ಒಂದು 25 ಮೂವತ್ತು ಮೊದಲನೇ ಬಾರಿಗೆ ಬಂದಿರಬೇಕಾಗಿದೆ. ಮುಂಬರುತ್ತಿರುವ ನಿಮ್ಮ ಮನೆಯಲ್ಲಿ, ನಿಮ್ಮ ಮದುವೆಗಳು ಫಂಕ್ಷನ್ಗಳಾಗಿರ್ಬೋದು, ಯಾವುದೇ ವಿಧವಾದ ಗ್ರೂಪ್ ಇಲ್ಲಿ ನಿಮಗೆ ಜ್ಯುವೆಲ್ರಿ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಇಲ್ಲಿ ಬಂದಿರೋ ಪ್ರತಿ ಜ್ಯುವೆಲರ್ಸ್ಗೂ ಶೋರೂಮ್ ಕೊಡೋದ್ರಿಂದ ಒಳ್ಳೊಳ್ಳೆ ಆಫರ್ನ ಕೊಡ್ತಾಯಿದ್ದೆ. ಹಳೆ ಚಿನ್ನ ಕೊಟ್ಟು ಹೊಸ ಚಿನ್ನ ತಗೊಂಡು ಮೇಕಿಂಗ್ ಚಾರ್ಜಸ್ಸಲ್ಲಿ ವೇಸ್ಟೇಜಲ್ಲಿ ಡಿಸ್ಕೌಂಟ್ ಸಿಗ್ತಾ ಇದೆ ಸರ್. ನಿಮ್ಮ ಶೋರೂಮಲ್ಲಿ ಸಿಗೋ ಫೆಸಿಲಿಟೀಸ್ ಮೇಲೆ ಬೆಟರ್ ಫೆಸಿಲಿಟೀಸ್. ಈ ಆಪರ್ಚುನಿಟಿ ಮಿಸ್ ಮಾಡಿಕೊಂಡ್ರೆ ಇನ್ನೂ 365 ದಿನ ಕಾಯ್ಬೇಕಾಗಿ ಬರುತ್ತೆ. ಬನ್ನಿ ಇವತ್ತು, ನಾಳೆ, ನಾಡಿದ್ದು ಬೆಳಗ್ಗೆ 10 ಗಂಟೆಯಿಂದ ಬೆಂಗಳೂರಿನ ಅರಮನೆ ವಸಂತ ಮೇನ್ ಪ್ಯಾಲೇಸ್. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮೂರು ದಿನಗಳ ಏನು ಈ ಒಂದು ಆಭರಣದ ಮೇಳ ಇದೆ. ವಿನೂತನವಾದಂತಹ ಆಭರಣಗಳನ್ನು ಇಲ್ಲಿ ನೋಡ್ಬೋದು, ಪರ್ಚೇಸ್ ಮಾಡ್ಬೋದು ಕೂಡ ಆಗಿರ್ತಕ್ಕಂತಹದ್ದು. ಪ್ರದರ್ಶನ ಮತ್ತು ಮಾರಾಟ ಎರಡೂ ಕೂಡ ಇರುತ್ತೆ. ಇದೇ ಆಗಸ್ಟ್ 23, 24 ಮತ್ತು 25 ಮೂರು ದಿನಗಳ ಮಾತ್ರ ಇರತಕ್ಕಂಥದ್ದು ಈ ಒಂದು ಮೇಳ. ಜನಪ್ರಿಯ ನಟಿ ಆರಾಧನಾ ರಾಮ್ ಈ ಒಂದು ಮೇಳವನ್ನು ಉದ್ಘಾಟನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರ್ತಕ್ಕಂಥ ನಾಗರಿಕರಿಗೆ, ಜನಸಾಮಾನ್ಯರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಈ ಒಂದು ಮೇಳ ಆಯೋಜನೆ ಮಾಡೋದ್ರಿಂದಾಗಿ ಒಂದೇ ಕಡೆ ಯಾವ್ಯಾವ ರೀತಿಯಾದಂತಹ ಆಭರಣಗಳನ್ನು ನಾವು ನೋಡ್ಬೋದು, ಪರ್ಚೇಸ್ ಮಾಡ್ಬೋದು, ಒಂದು ಪ್ರದರ್ಶನ ಇರ್ತಕ್ಕಂಥದ್ದು ಮಾರಾಟನೂ ಕೂಡ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಅನುಕೂಲಗಳನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಗೋಲ್ಡನ್ ಕ್ರಿಪರ್ ಸಂಸ್ಥೆ ವತಿಯಿಂದ ಈ ಒಂದು ಮೂರು ದಿನಗಳ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಅರಮನೆಯಲ್ಲಿ ಒಂದು ಆಭರಣದ ಉತ್ಸವ ನಡೀತಾ ಇದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಕ್ರಿಪರ್ ಸಂಸ್ಥೆಯ, ಗೋಲ್ಡನ್ ಕ್ರಿಪರ್ ಸಂಸ್ಥೆಯ ಮಾಲೀಕರಾದ ಜಗದೀಶ್ ಅವರು ಬೆಂಗಳೂರಿನ ಜನಸಾಮಾನ್ಯರಿಗೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ.